ಓಂ ಶಾಂತಿ. ಮುರುಳಿಯ ದಿನಾಂಕ 30/5/2021. ಪ್ರಾತಃ ಮುರುಳಿ, ಅವ್ಯಕ್ತ ಬಾಬ್ದಾದ ಅರಿವೈಸ್ ಮುರುಳಿ 10:1:88. ತಂದೆ ತಿಳಿಸ್ತಾರೆ, ಮನನ ಮಾಡುವ ವಿಧಿ ಮತ್ತು ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಯುಕ್ತಿಗಳು. ಇಂದು ರತ್ನಾಗಾರ ಬಾಬಾ ತನ್ನ ಅಮೂಲ್ಯ ರತ್ನಗಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಪ್ರತಿಯೊಂದು ಶ್ರೇಷ್ಠ ಆತ್ಮ ಎಷ್ಟು ಜ್ಞಾನ ರತ್ನಗಳನ್ನು ಜಮಾ ಮಾಡಿಕೊಂಡಿದ್ದಾರೆ ಅಂದರೆ ಅರ್ಥ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ, ಇದನ್ನು ನೋಡ್ತಿದ್ದಾರೆ. ಒಂದೊಂದು ಜ್ಞಾನರತ್ನ ಪದ್ಮಗಳಿಗಿಂತಲೂ ಹೆಚ್ಚು ಮೌಲ್ಯವಂತವಾಗಿದೆ ಅಂದಾಗ ಯೋಚಿಸಿರಿ, ಆದಿಯಿಂದ ಇಲ್ಲಿಯವರೆಗೆ ಎಷ್ಟು ಜ್ಞಾನರತ್ನಗಳು ಸಿಕ್ಕಿವೆ. ರತ್ನಾಗಾರ ಬಾಬಾ ಪ್ರತಿಯೊಬ್ಬ ಮಗುವಿನ ಬುದ್ಧಿರೂಪಿ ಜೋಳಿಗೆಯಲ್ಲಿ ಅನೇಕ ಅನೇಕ ರತ್ನಗಳನ್ನು ತುಂಬಿದ್ದಾರೆ. ಎಲ್ಲ ಮಕ್ಕಳಿಗೂ ಒಂದೇ ಜೊತೆಯಲ್ಲಿ ಒಂದೇ ಸಮಾನವಾಗಿ ಜ್ಞಾನರತ್ನಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಜ್ಞಾನರತ್ನಗಳನ್ನು ಎಷ್ಟೆಷ್ಟು ಸ್ವಯಂನ ಪ್ರತಿಯಾಗಿ ಅನ್ಯ ಆತ್ಮರ ಪ್ರತಿಯಾಗಿ ಕಾರ್ಯದಲ್ಲಿ ತೊಡಗಿಸುತ್ತೀರಾ ಅಷ್ಟಷ್ಟು ಈ ರತ್ನಗಳು ವೃದ್ಧಿ ಆಗುತ್ತಾ ಹೋಗುತ್ತವೆ. ಬಾಬ್ದಾದ ನೋಡುತ್ತಿದ್ದಾರೆ, ತಂದೆಯಂತೂ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾರೆ, ಆದರೆ ಕೆಲವು ಮಕ್ಕಳು ರತ್ನಗಳನ್ನು ವೃದ್ಧಿ ಮಾಡಿಕೊಳ್ತಿದ್ದಾರೆ, ಇನ್ನು ಕೆಲವರು ವೃದ್ಧಿ ಮಾಡಿಕೊಳ್ತಾ ಇಲ್ಲ. ಕೆಲವರು ಭರ್ಪೂರಿದ್ದಾರೆ, ಕೆಲವರು ಅಕೂಟ ಮಾಲಾಮಾಲ್ ಆಗಿದ್ದಾರೆ, ಕೆಲವರು ಸಮಯ ಪ್ರಮಾಣವಾಗಿ ಕಾರ್ಯದಲ್ಲಿ ತೊಡಗಿಸ್ತಿದ್ದಾರೆ, ಇನ್ನು ಕೆಲವರು ಸದಾ ಕಾರ್ಯದಲ್ಲಿ ತೊಡಗಿಸಿ ಒಂದಕ್ಕೆ ಪದಮ ಗುಣದಷ್ಟು ವೃದ್ಧಿ ಮಾಡಿಕೊಳ್ತಿದ್ದಾರೆ, ಕೆಲವರು ಎಷ್ಟೆಷ್ಟು ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ಬಯಸ್ತಾರೆ ಅಷ್ಟು ತೊಡಗಿಸ್ತಾ ಇಲ್ಲ. ಅದಕ್ಕಾಗಿ ರತ್ನಗಳ ಮೌಲ್ಯವನ್ನು ಎಷ್ಟೆಷ್ಟು ತಿಳ್ಕೊಳ್ಬೇಕಾಗಿದೆ ಅಷ್ಟು ತಿಳ್ಕೊಳ್ತಾ ಇಲ್ಲ. ಎಷ್ಟೆಷ್ಟು ಸಿಗ್ತಾ ಇದೆ ಅಷ್ಟನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ, ಆದರೆ ಕಾರ್ಯದಲ್ಲಿ ತೊಡಗಿಸುವುದರಿಂದ ಏನು ಸುಖ, ಖುಷಿ, ಶಕ್ತಿ, ಶಾಂತಿ, ನಿರ್ವಿಘ್ನ ಸ್ಥಿತಿಯ ಪ್ರಾಪ್ತಿಯ ಅನುಭೂತಿ ಆಗಬೇಕಾಗಿದೆ ಅದು ಕೆಲವರಿಗೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಮನನ ಶಕ್ತಿಯ ಕಡಿಮೆಯಾಗಿದೆ. ಏಕೆಂದರೆ ಮನನ ಮಾಡುವುದು ಅಂದರೆ ಅರ್ಥ ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು, ಧಾರಣೆ ಮಾಡಿಕೊಳ್ಳುವುದು. ಮನನ ಮಾಡದಿರುವುದು ಅಂದರೆ ಅರ್ಥ ಕೇವಲ ಬುದ್ಧಿಯವರೆಗೆ ಧಾರಣೆ ಮಾಡಿಕೊಳ್ಳುವುದು. ಅವರ ಜೀವನದ ಪ್ರತಿ ಕಾರ್ಯದಲ್ಲಿ, ಪ್ರತಿ ಕರ್ಮದಲ್ಲಿ ತೊಡಗಿಸುವಂತಹದ್ದು ಬಲೆ ತಮ್ಮ ಪ್ರತಿಯಾಗಿ ಆಗಿರಲಿ, ಅನ್ಯ ಆತ್ಮಗಳ ಪ್ರತಿಯಾಗಿ ಆಗಿರಲಿ, ಮತ್ತೆ ಅನ್ಯ ಅಂದರೆ ಕೇವಲ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಳೋದು ಅಂತಂದರೆ ಅರ್ಥ ಧಾರಣೆ ಮಾಡಿಕೊಳ್ಳುವಂತಹದ್ದು. ಹೇಗೆ ಯಾವುದೇ ಒಂದು ಸ್ಥೂಲ ಖಜಾನೆಯನ್ನು ಕೇವಲ ನೀವು ತಿಜೋರಿಯಲ್ಲಿ ಅಥವಾ ಲಾಕರಲ್ಲಿ ಇಟ್ಟು ಬಿಡುತ್ತೀರಾ, ಸಮಯ ಪ್ರಮಾಣವಾಗಿ ಸದಾ ಕೆಲಸಕ್ಕೆ ಉಪಯೋಗಿಸುವುದಿಲ್ಲವೆಂದಾಗ ಖುಷಿಯ ಪ್ರಾಪ್ತಿ ಆಗುವುದಿಲ್ಲ, ಕೇವಲ ಮನಸ್ಸಿಗೆ ಸಮಾಧಾನಕ್ಕಾಗಿ ನೋಡ್ತಾ ಇರ್ತೀರ, ಆದರೆ ಉಪಯೋಗಿಸುವಂಥದ್ದಿಲ್ಲ. ನಮ್ಮ ಹತ್ರ ಇಷ್ಟಿದೆ ಅಂತ ತಿಳ್ಕೊಳ್ತೀರ, ಅದು ವೃದ್ಧಿಯೂ ಆಗುವುದಿಲ್ಲ, ಅನುಭೂತಿಯೂ ಆಗುವುದಿಲ್ಲ. ಹಾಗೆಯೇ ಜ್ಞಾನ ರತ್ನಗಳು ಒಂದು ವೇಳೆ ಕೇವಲ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ತೀರಾ, ನೆನ್ಪಿಟ್ಕೊಳ್ತೀರಾ, ಬಾಯಿಂದ ವರ್ಣನೆ ಮಾಡ್ತೀರಾ, ಪಾಯಿಂಟ್ಸ್ ಬಹಳ ಚೆನ್ನಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಸಮಯಕ್ಕೋಸ್ಕರ ಒಳ್ಳೆಯ ಪಾಯಿಂಟ್ಸಿನ ನಶೆಯೂ ಇರುತ್ತೆ. ಆದರೆ ಜೀವನದಲ್ಲಿ ಪ್ರತಿ ಕರ್ಮದಲ್ಲಿ ಜ್ಞಾನ ರತ್ನಗಳನ್ನು ತರಬೇಕು, ಉಪಯೋಗಿಸ್ಕೊಳ್ಬೇಕು. ಯಾಕೆಂದರೆ ಜ್ಞಾನ ರತ್ನಗಳು ಆಗಿದೆ, ಜ್ಞಾನ ಪ್ರಕಾಶವೂ ಆಗಿದೆ, ಶಕ್ತಿಯೂ ಆಗಿದೆ. ಅದಕ್ಕಾಗಿ ಒಂದು ವೇಳೆ ಈ ವಿಧಿಯಿಂದ ಕರ್ಮದಲ್ಲಿ ಉಪಯೋಗಿಸಲಿಲ್ಲವೆಂದರೆ ವೃದ್ಧಿಯೂ ಆಗುವುದಿಲ್ಲ ಅಥವಾ ಅನುಭೂತಿಯೂ ಸಹ ಆಗುವುದಿಲ್ಲ. ಜ್ಞಾನ ವಿದ್ಯಾಭ್ಯಾಸವೂ ಸಹ ಆಗಿದೆ, ಜ್ಞಾನ ಯುದ್ಧದ ಶ್ರೇಷ್ಠ
ಶಸ್ತ್ರವೂ ಸಹ ಆಗಿದೆ. ಈ ಜ್ಞಾನ ಬಹಳ ಮೌಲ್ಯವುಳ್ಳಂತಹದ್ದು, ಬಹಳ ವ್ಯಾಲ್ಯೂಬಲ್ ಜ್ಞಾನ ಆಗಿದೆ. ಇದರ ಬೆಲೆಯನ್ನ ತಿಳ್ಕೊಳ್ಳುವುದು ಅಂದ್ರೆ ಅರ್ಥ ಕಾರ್ಯದಲ್ಲಿ ತೊಡಗಿಸುವುದು. ಮತ್ತೆ ಎಷ್ಟೆಷ್ಟು ಕಾರ್ಯದಲ್ಲಿ ತೊಡಗಿಸ್ತೀರಾ ಅಷ್ಟೆಷ್ಟು ಶಕ್ತಿಯ ಅನುಭೂತಿ ಮಾಡುತ್ತಾ ಹೋಗ್ತೀರಾ. ಹೇಗೆ ಶಸ್ತ್ರಗಳನ್ನ ಸಮಯಕ್ಕೆ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಆ ಶಸ್ತ್ರಗಳು ಇದ್ರೂ ಸಹ ವೇಸ್ಟ್ ಅಲ್ವಾ. ಅಂದ್ರೆ ಅರ್ಥ ಅದರ ವ್ಯಾಲ್ಯೂ ಏನಿರಬೇಕಾಗತ್ತೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ. ಜ್ಞಾನವೂ ಸಹ ಶಸ್ತ್ರವಾಗಿದೆ. ಒಂದು ವೇಳೆ ಮಾಯಾ ಜೀತರಾಗುವ ಸಮಯದಲ್ಲಿ ಜ್ಞಾನವೆಂಬ ಶಸ್ತ್ರವನ್ನ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ ಅದರ ಬೆಲೆ ಏನಿದೆ, ಅದರ ವ್ಯಾಲ್ಯೂ ಏನಿದೆ, ಅದು ಕಡಿಮೆ ಆಗ್ಬಿಡತ್ತೆ. ಯಾಕೆಂದ್ರೆ ಅದರಿಂದ ಲಾಭ ತೆಗೆದುಕೊಂಡಿಲ್ಲ. ಲಾಭ ತಗೊಳ್ಳೋದು ಅಂತಂದ್ರೆ ಅರ್ಥ ವ್ಯಾಲ್ಯೂ ಇಡುವುದಾಗಿದೆ. ಜ್ಞಾನರತ್ನಗಳಂತೂ ಎಲ್ಲರ ಬಳಿ ಇದೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನರತ್ನಗಳಿಗೆ ಅಧಿಕಾರಿಗಳಾಗಿದ್ದೀರಾ. ಆದ್ರೆ ಭರ್ಪೂರ್ ಆಗಿರುವುದರಲ್ಲಿ ನಂಬರ್ ವಾರು. ಮೂಲ ಕಾರಣ ಹೇಳಲಾಯಿತು ಅಲ್ವಾ, ಮನನ ಶಕ್ತಿಯ ಕಡಿಮೆ. ಮನನ ಶಕ್ತಿ ತಂದೆಯ ಖಜಾನೆಗಳನ್ನ ತನ್ನ ಖಜಾನೆಗಳನ್ನಾಗಿ ಅನುಭವ ಮಾಡಿಸಲು ಆಧಾರವಾಗಿದೆ. ಹೇಗೆ ಸ್ಥೂಲ ಊಟ ಜೀರ್ಣ ಮಾಡಿಕೊಳ್ಳುವುದರಿಂದ ಅದು ರಕ್ತದ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗತ್ತೆ. ಯಾಕೆಂದ್ರೆ ಭೋಜನವೇ ಬೇರೆ ಆಗಿದೆ. ಅದನ್ನ ಯಾವಾಗ ಜೀರ್ಣಿಸ್ಕೊಳ್ತೀರಾ ಆಗ ಅದು ರಕ್ತದ ರೂಪದಲ್ಲಿ ತನ್ನದಾಗತ್ತೆ. ಅಂದ್ರೆ ಶಕ್ತಿಯ ರೂಪದಲ್ಲಿ ಕೆಲಸ ಮಾಡತ್ತೆ. ಹಾಗೆಯೇ ಮನನ ಶಕ್ತಿಯಿಂದ ತಂದೆಯ ಖಜಾನೆಗಳು ನನ್ನ ಖಜಾನೆಗಳು ಎಂಬ ಅನುಭವ ಅಧಿಕಾರ ಇರಬೇಕು. ಅದರ ಅನುಭೂತಿಯನ್ನ ಮಾಡಬೇಕಾಗಿದೆ. ಬಾಬ್ ದಾದರವರು ಮೊದಲೇ ತಿಳಿಸಿದ್ದಾರೆ, ತಮಗೆ ತಾವು ನಶೆ ಏರಿಸ್ಕೊಳ್ಬೇಕಾಗಿದೆ. ಅಪನಿ ಗೋಟುತೋ ನಶಾ ಚಡ್, ಮನನ ಮಾಡಿದಾಗ ನಶೆ ಏರತ್ತೆ. ಅಂದ್ರೆ ಅರ್ಥ ತಂದೆಯ ಖಜಾನೆಗಳನ್ನ ಮನನ ಶಕ್ತಿಯಿಂದ ಕಾರ್ಯದಲ್ಲಿ ತೊಡಗಿಸಿ ಪ್ರಾಪ್ತಿಗಳ ಅನುಭೂತಿ ಮಾಡಿದಾಗ ನಶೆ ಏರತ್ತೆ. ಕೇಳುವ ಸಮಯದಲ್ಲಿ ನಶೆ ಇರತ್ತೆ, ಆದ್ರೆ ಸದಾ ಯಾಕೆ ಇರುವುದಿಲ್ಲ? ಇದರ ಕಾರಣವೇ ಆಗಿದೆ, ಸದಾ ಮನನ ಶಕ್ತಿಯಿಂದ ತಮ್ಮದಾಗಿಸಿಕೊಂಡಿಲ್ಲ. ಮನನ ಶಕ್ತಿ ಅಂದ್ರೆ ಅರ್ಥ ಸಾಗರದ ತಳದಲ್ಲಿ ಹೋಗಿ ಅಂತರ್ಮುಖಿಗಳಾಗಿ ಪ್ರತಿ ಜ್ಞಾನರತ್ನದ ಗುಹ್ಯತೆಯಲ್ಲಿ ಹೋಗುವುದಾಗಿದೆ. ಕೇವಲ ರಿಪೀಟ್ ಮಾಡುವುದಲ್ಲ, ಆದರೆ ಪ್ರತಿಯೊಂದು ಪಾಯಿಂಟ್ಸಿನ ರಹಸ್ಯ ಏನಾಗಿದೆ ಮತ್ತೆ ಪ್ರತಿ ಪಾಯಿಂಟ್ ಅನ್ನ ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸಬೇಕಾಗಿದೆ, ಪ್ರತಿ ಪಾಯಿಂಟ್ ಅನ್ನ ಅನ್ಯ ಆತ್ಮಗಳ ಪ್ರತಿಯಾಗಿ ಸೇವೆಯಲ್ಲಿ ಯಾವ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸಬೇಕಾಗಿದೆ, ಈ ನಾಲ್ಕು ಮಾತುಗಳು ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಕೇಳಿ ಮನನ ಮಾಡಬೇಕು. ಜೊತೆ ಜೊತೆಯಲ್ಲಿ ಮನನ ಮಾಡುತ್ತಾ ಪ್ರಾಕ್ಟಿಕಲ್ ಅಲ್ಲಿ ಆ ರಹಸ್ಯವನ್ನ ರಸದಲ್ಲಿ ತೆಗೆದುಕೊಂಡು ಹೋಗ್ಬೇಕು, ನಶೆಯ ಅನುಭೂತಿಯಲ್ಲಿ ಬರಬೇಕು. ಬಾಬಾ ಹೇಳುತ್ತಾರೆ, ಆ ಒಂದು ಆಳದಲ್ಲಿ ಹೋಗಿ ರಹಸ್ಯದ ರಸದಲ್ಲಿ ಹೋಗಿ ನಶೆಯ ಅನುಭೂತಿಯಲ್ಲಿ ಬನ್ನಿ. ಮಾಯೆಯ ಭಿನ್ನ ಭಿನ್ನ ವಿಘ್ನಗಳ ಸಮಯದಲ್ಲಿ, ಪ್ರಕೃತಿಯ ಭಿನ್ನ ಭಿನ್ನ ಪರಿಸ್ಥಿತಿಗಳ ಸಮಯದಲ್ಲಿ ಕೆಲಸದಲ್ಲಿ ತೊಡಗಿಸಿ ನೋಡಿ, ಏನು ನಾನು ಮನನ ಮಾಡಿದ್ದೇನೆ ಈ ಪರಿಸ್ಥಿತಿಯ ಪ್ರಮಾಣವಾಗಿ ಅಥವಾ ವಿಘ್ನದ ಪ್ರಮಾಣವಾಗಿ ಈ ಜ್ಞಾನರತ್ನ ಮಾಯಾಜೀತರನ್ನಾಗಿ ಮಾಡುವಂತಹದ್ದಾಗಿದೆ ಮತ್ತೆ ಮಾಡಿಸುವಂತಹದ್ದಾಗಿದೆ. ಇದು ಪ್ರಾಕ್ಟಿಕಲ್ ಆಗಬೇಕು ಅಂದ್ರೆ ಅರ್ಥ ಕೇಳುತ್ತಿದ್ದಾರೆ ಬಾಬಾ ಮಾಯಾಜೀತ ಆಗಿದ್ದೀನ ಅಂತ ಹೇಳಿ, ಪರಿಸ್ಥಿತಿ ಬಂದಾಗ ಸಮಸ್ಯೆ ಬಂದಾಗ ಎಷ್ಟು ಉಪಯೋಗಿಸ್ತಿದ್ದೀರಾ ಅಂತ ಚೆಕ್ ಮಾಡಿಕೊಳ್ಳಿ. ಅಥವಾ ಯೋಚನೆ ಮಾಡಿದ್ದೆ ಮಾಯಾಜೀತ ಆಗಬೇಕು ಅಂತ ಹೇಳಿ, ಆದ್ರೆ ಪರಿಶ್ರಮ ಪಡಬೇಕಾಯಿತು ಅಥವಾ ಸಮಯ ವ್ಯರ್ಥವಾಗಿ ಹೋಯಿತು, ಆ ರೀತಿಯ ಇದರಿಂದ ಸಿದ್ಧ ಆಗತ್ತೆ ವಿಧಿ ಯಥಾರ್ಥವಾಗಿ ಇರಲಿಲ್ಲವೆಂದು ಅದಕ್ಕೆ ಸಿದ್ಧಿ ಸಿಗುವುದಿಲ್ಲ. ಉಪಯೋಗಿಸಿಕೊಳ್ಳುವಂತಹ ವಿಧಾನವೂ ಸಹ ಬೇಕು ಅಲ್ವಾ, ಅಭ್ಯಾಸ ಬೇಕು. ಹೇಗೆ ಸೈನ್ಸ್ನವರು ಸಹ ಬಹಳ ಪವರ್ಫುಲ್ ಬಾಂಬ್ಸ್ ಅನ್ನ
ತಗೊಂಡ್ ಹೋಗ್ತಾರೆ ಅಲ್ವಾ, ಶಕ್ತಿಶಾಲಿ ಬಾಂಬ್ಸ್ ಇರತ್ತೆ. ತಿಳ್ಕೊಳ್ತಾರೆ ಈಗ ಇದರಿಂದ ನಾವು ಗೆಲ್ಲುತ್ತೇವೆ ಎಂದು. ಆದ್ರೆ ಉಪಯೋಗಿಸುವಂತಹವರಿಗೆ ಉಪಯೋಗಿಸುವ ವಿಧಾನವೇ ಬರಲಿಲ್ಲವೆಂದರೆ ಪವರ್ಫುಲ್ ಬಾಂಬ್ಸ್ ಇದ್ರೂ ಕೂಡ ಅಂತಿಂತಹ ಸ್ಥಾನಗಳಲ್ಲಿ ಹೋಗಿ ಬೀಳಿಸ್ತಾರೆ. ಆಗ ಏನಾಗತ್ತೆ, ಅದು ವ್ಯರ್ಥವಾಗ್ಬಿಡತ್ತೆ. ಕಾರಣ ಏನಾಯ್ತು, ಉಪಯೋಗಿಸುವ ವಿಧಿ ಸರಿ ಇರಲಿಲ್ಲ. ಹಾಗೆಯೇ ಒಂದೊಂದು ಜ್ಞಾನ ರತ್ನ ಅತಿ ಅಮೂಲ್ಯವಾಗಿದೆ. ಜ್ಞಾನ ರತ್ನ ಅಥವಾ ಜ್ಞಾನದ ಶಕ್ತಿಯ ಮುಂದೆ ಪರಿಸ್ಥಿತಿಗಳು ಅಥವಾ ವಿಘ್ನಗಳು ನಿಲ್ಲಲು ಸಾಧ್ಯವಿಲ್ಲ. ಆದರೆ ಒಂದು ವೇಳೆ ವಿಜಯವಾಗಲಿಲ್ಲವೆಂದರೆ ತಿಳಿದುಕೊಳ್ಳಿ, ಉಪಯೋಗಿಸುವ ವಿಧಾನ ಅಥವಾ ವಿಧಿ ಬಂದಿಲ್ಲವೆಂದು. ಎರಡನೆಯ ಮಾತಾಗಿದೆ, ಮನನ ಶಕ್ತಿಯ ಅಭ್ಯಾಸ ಸದಾ ಇಲ್ಲದಿರುವ ಕಾರಣದಿಂದಾಗಿ ಸಮಯಕ್ಕೆ ಅಭ್ಯಾಸದ ಹೊರತು ಅಚಾನಕ್ಕಾಗಿ ಕಾರ್ಯದಲ್ಲಿ ತೊಡಗಿಸುವ ಪ್ರಯತ್ನ ಮಾಡುತ್ತೀರಾ, ಅದಕ್ಕೋಸ್ಕರ ಮೋಸ ಹೋಗುತ್ತೀರಾ. ಇದು ಸೋಮಾರಿತನ ಬಂದು ಬಿಡುತ್ತೆ. ಜ್ಞಾನ ಅಂತೂ ಬುದ್ಧಿಯಲ್ಲಿ ಇದ್ದೇ ಇದೆ ಅಲ್ವಾ. ಸಮಯಕ್ಕೆ ಕೆಲಸದಲ್ಲಿ ತೊಡಗಿಸುತ್ತೇವೆ ಎಂಬ ಸೋಮಾರಿತನ ಬರುತ್ತೆ. ಆದ್ರೆ ಸದಾಕಾಲದ ಅಭ್ಯಾಸ, ಬಹಳ ಕಾಲದ ಅಭ್ಯಾಸ ಬೇಕು. ಇಲ್ಲವೆಂದರೆ ಆ ಸಮಯದಲ್ಲಿ ಯೋಚಿಸುವುದರಲ್ಲಿಯೇ ಸಮಯ ಹೋಗ್ಬಿಡತ್ತೆ. ಯೋಚಿಸುವಂತಹದ್ರಲ್ಲೇ ಸಮಯ ಕಳೆಯುವಂತಹವರಿಗೆ ಕುಂಭಕರ್ಣ ಅಂತ ಹೇಳ್ತಾರೆ ಅಲ್ವಾ, ಟೈಟಲ್ ಕೊಡ್ತಾರೆ ಅಲ್ವಾ. ಕುಂಭಕರ್ಣ ಏನ್ ಸೋಮಾರಿತನ ಮಾಡಿದ್ರು, ಇದೇ ಯೋಚನೆ ಮಾಡ್ತಾ ಇದ್ರಲ್ವಾ, ಬರ್ಲಿ ಬಿಡಿ, ಬಂದಾಗ ನೋಡ್ಕೊಳ್ತೇನೆ, ಗೆಲ್ತೇನೆ, ವಿಜಯ ಆಗ್ತೇನೆ, ಯುದ್ಧ ಮಾಡ್ತೀನಿ ಅಂತ ಹೇಳಿ ಅಂದಾಗ ಈ ರೀತಿ ಯೋಚಿಸುವಂತಹದ್ದು, ಸಮಯಕ್ಕೆ ಆಗತ್ತೆ ಬಿಡಿ ಅಂತ ಯೋಚಿಸುವಂತಹದ್ದು ಸೋಮಾರಿತನ ಆಗಿದೆ. ಈ ಸೋಮಾರಿತನವು ಸಹ ಮೋಸ ಮಾಡಿಸುತ್ತದೆ. ಆದ್ದರಿಂದ ಪ್ರತಿದಿನ ಮನನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ರಿವೈಸ್ ಕೋರ್ಸ್ ಅಲ್ಲಿ ಅಥವಾ ಅವ್ಯಕ್ತ ಏನು ಪ್ರತಿನಿತ್ಯ ಕೇಳುತ್ತೀರಾ, ಆಗ ಮನನ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಏನು ಮುರುಳಿಯನ್ನ ಕೇಳುತ್ತೀವಿ ಪ್ರತಿದಿನ. ಬಾಬಾ ಹೇಳುತ್ತಾರೆ, ಪ್ರತಿದಿನ ಒಂದಲ್ಲ ಒಂದು ವಿಶೇಷ ಪಾಯಿಂಟ್ಸ್ ಅನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮತ್ತೆ ನಾಲ್ಕು ಮಾತುಗಳನ್ನ ಹೇಳಿ. ಆ ವಿಧಿಯಿಂದ ಅಭ್ಯಾಸ ಮಾಡಿರಿ. ರಿವೈಸ್ ಕೋರ್ಸ್ ಅಲ್ಲಿ ಅಥವಾ ವ್ಯಕ್ತ ಮುರುಳಿ ಅಥವಾ ಪ್ರತಿದಿನ ಏನ್ ಮುರುಳಿ ಕೇಳುತ್ತೀರಾ, ಮನನ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಒಂದಲ್ಲ ಒಂದು ವಿಶೇಷ ಪಾಯಿಂಟ್ಸ್ ಅನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮತ್ತೆ ಈ ನಾಲ್ಕು ಮಾತುಗಳು ಇವತ್ತು ಏನು ಹೇಳಲಾಯಿತು ಆ ವಿಧಿಯಿಂದ ಅಭ್ಯಾಸ ಮಾಡಿರಿ. ನಡೆಯುತ್ತಾ ತಿರುಗಾಡುತ್ತಾ ಪ್ರತಿ ಕರ್ಮ ಮಾಡುತ್ತಾ, ಬಲೆ ಸ್ಥೂಲ ಕರ್ಮವನ್ನೇ ಮಾಡುತ್ತಾ ಇರಬಹುದು, ಬಲೆ ಸೇವೆಯ ಕರ್ಮವನ್ನೇ ಮಾಡುತ್ತಾ ಇರಬಹುದು, ಆದ್ರೆ ಪೂರ್ತಿ ದಿನ ಮನನ ನಡೀತಾ ಇರಬೇಕು. ಬಲೆ ಬಿಸ್ನೆಸ್ ಮಾಡುತ್ತಾ ಇರಿ ಅಥವಾ ಆಫೀಸ್ ಅಲ್ಲೇ ವರ್ಕ್ ಮಾಡುತ್ತಾ ಇರಿ, ಮನೆಯಲ್ಲೇ ಕೆಲಸ ಕಾರ್ಯ ಮಾಡುತ್ತಾ ಇರಿ, ಸೇವಾ ಕೇಂದ್ರದಲ್ಲೇ ಸೇವೆಯನ್ನ ಮಾಡುತ್ತಾ ಇರಿ. ಆದ್ರೆ ಯಾವ ಸಮಯದಲ್ಲಿ ಬುದ್ಧಿ ಸ್ವಲ್ಪ ಫ್ರೀ ಆಗತ್ತೆ ಆಗ ತಮ್ಮ ಮನನ ಶಕ್ತಿಯ ಅಭ್ಯಾಸವನ್ನ ಬಾರಿ ಬಾರಿಗೂ ಮಾಡುತ್ತಾ ಇರಿ. ಕೆಲವು ಕೆಲಸಗಳು ಈ ರೀತಿ ಇರುತ್ತೆ, ಕೆಲಸ ಮಾಡುತ್ತಾ ಮಾಡುತ್ತಾ ಅದರ ಜೊತೆ ಜೊತೆಯಲ್ಲಿ ಇದನ್ನು ಸಹ ಅಂದ್ರೆ ಬೇರೆ ವಿಷಯಗಳ ಬಗ್ಗೆಯೂ ಕೂಡ ಯೋಚಿಸಬಹುದಾಗಿದೆ. ಅದೇ ರೀತಿಯಲ್ಲಿ ಜ್ಞಾನದ ಮನನ ಮಾಡಿರಿ. ಬಹಳ ಸ್ವಲ್ಪ ಸಮಯ ಇರುತ್ತೆ, ಅದು ಕಾರ್ಯ ಮುಗಿದೋಗ್ಬಿಡತ್ತೆ, ಬುದ್ಧಿಯಲ್ಲಿ ಪೂರ್ತಿ ಅಟೆನ್ಷನ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಎರಡೂ ಕಡೆ ಬುದ್ಧಿ ಓಡ್ತಾ ಇರತ್ತೆ. ಈ ರೀತಿ ಸಮಯದಲ್ಲಿ ಒಂದು ವೇಳೆ ತಮ್ಮ ದಿನಚರ್ಯದಲ್ಲಿ ನೋಟ್ ಮಾಡಿಕೊಂಡಿದ್ದೆ ಆದ್ರೆ ಮಧ್ಯ ಮಧ್ಯದಲ್ಲಿ ಬಹಳ ಸಮಯ ಸಿಗತ್ತೆ. ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಮಧ್ಯ ಮಧ್ಯದಲ್ಲಿ ಸಮಯ ತಗಿಬಹುದು. ಮನನ ಶಕ್ತಿಗಾಗಿ ವಿಶೇಷವಾಗಿ ಸಮಯ ಸಿಗ್ಬೇಕು, ಆಗ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಳ್ಬೇಡಿ. ಆ ರೀತಿ ಏನು ಇಲ್ಲ, ನಡೀತಾ ತಿರುಗಾಡ್ತಾನು ಸಹ ಮಾಡಬಹುದು. ಒಂದು ವೇಳೆ ಏಕಾಂತದ ಸಮಯ ಸಿಕ್ತು ಅಂತ ಹೇಳಿದ್ರೆ ಬಹಳ ಒಳ್ಳೆಯದು. ಇನ್ನಷ್ಟು ಮತ್ತಷ್ಟು ಮಹೀನತೆಯಲ್ಲಿ ಸೂಕ್ಷ್ಮತೆಯಲ್ಲಿ ಹೋಗಿ ಪ್ರತಿ ಪಾಯಿಂಟ್ಸಿನ ಸ್ಪಷ್ಟೀಕರಣದಲ್ಲಿ ಹೋಗಬಹುದು. ವಿಸ್ತಾರದಲ್ಲಿ ಬನ್ನಿ, ಜ್ಞಾನದ ವಿಸ್ತಾರದಲ್ಲಿ.
ಆಗ ಬಹಳ ಮಜಾ ಬರುತ್ತೆ. ಆದ್ರೆ ಮೊದಲು ಪಾಯಿಂಟ್ಸಿನ ನಶೆಯ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೋರ್ ಆಗ್ಬಿಡತ್ತೆ. ಆ ರೀತಿ ಬೋರ್ ಆಗಬಾರ್ದು ಅಂತಾರೆ ಬಾಬ್ರಿ ಅವರು. ಯಾವಾಗ ಜ್ಞಾನದ ಆಳದಲ್ಲಿ ಹೋಗ್ತೀರ ಆಗ ಬೋರ್ ಆಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಕೇವಲ ರಿಪೀಟ್ ಮಾಡ್ತೀರಾ, ಹೇಳ್ತೀರಾ ಇದಾಯ್ತು ಅದಾಯ್ತು ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹೇಗೆ ಕೆಲವರು ಸ್ವದರ್ಶನ ಚಕ್ರ ತಿರುಗಿಸುವುದರಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಚಿಂತನೆ ಮಾಡುವುದರಲ್ಲಿ ನಗಿಸ್ತಾರೆ ಅಲ್ವಾ, ಅಯ್ಯೋ ಚಕ್ರ ಏನ್ ತಿರುಗಿಸೋದು ಬಿಡಿ, 5 ನಿಮಿಷಗಳಲ್ಲಿ ಪೂರ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು. ಸ್ಥಿತಿಯ ಅನುಭವ ಮಾಡ್ಲಿಕ್ಕೆ ಬರಲ್ಲ ಅಂದಾಗ ಕೇವಲ ರಿಪೀಟ್ ಮಾಡ್ತಾರೆ ಅಷ್ಟೇ. ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ, ಇಷ್ಟು ಜನ್ಮಗಳು, ಇಷ್ಟು ಆಯುಷು, ಇಷ್ಟು ಸಮಯ ಅಂತ ಹೇಳಿ ಪೂರ್ತಿ ಆಗ್ಬಿಡತ್ತೆ. ಆದ್ರೆ ಸ್ವದರ್ಶನ ಚಕ್ರಧಾರಿಗಳು ಆಗುವುದು ಅಂದ್ರೆ ಅರ್ಥ ಜ್ಞಾನಪೂರ್ಣರು, ಪವರ್ಫುಲ್ ಸ್ಥಿತಿಯ ಅನುಭವ ಮಾಡುವುದು. ಪಾಯಿಂಟ್ಸಿನ ನಶೆಯಲ್ಲಿ ಸ್ಥಿತರಾಗಿರುವುದು ರಹಸ್ಯದಲ್ಲಿ ರಾಜಯುಕ್ತರಾಗುವಂತಹದ್ದು. ಈ ರೀತಿ ಅಭ್ಯಾಸ ಪ್ರತಿ ಪಾಯಿಂಟ್ ಅಲ್ಲಿ ಮಾಡಬೇಕು. ಇದಂತೂ ಒಂದು ಸ್ವದರ್ಶನ ಚಕ್ರದ ಮಾತನ್ನ ತಿಳಿಸಲಾಯಿತು. ಹಾಗೆಯೇ ಪ್ರತಿ ಜ್ಞಾನದ ಪಾಯಿಂಟ್ಸ್ ಅನ್ನ ಮನನ ಮಾಡಿರಿ ಮತ್ತು ಮಧ್ಯ ಮಧ್ಯದಲ್ಲಿ ಅಭ್ಯಾಸ ಮಾಡಿರಿ. ಈ ರೀತಿಯೆಲ್ಲ ಕೇವಲ 1/2 ಗಂಟೆ ಮನನ ಮಾಡಿಬಿಟ್ವಿ ಅಂತ ಅಲ್ಲ, ಸಮಯ ಸಿಕ್ಕಾಗಿಲ್ಲ ಬುದ್ಧಿ ಮನನದ ಅಭ್ಯಾಸದಲ್ಲಿ ಹೊರಟು ಹೋಗ್ಬೇಕು. ಮನನ ಶಕ್ತಿಯಿಂದ ಬುದ್ಧಿ ಬಿಸಿ ಇದ್ದಾಗ ಸ್ವತಃವಾಗಿ ಸಹಜವಾಗಿ ಮಾಯಾಜೀತರಾಗುತ್ತೀರ. ಬಿಸಿ ನೋಡಿ ಮಾಯೆಯು ಕೂಡ ದೂರ ಹೋಗ್ಬಿಡತ್ತೆ. ಮಾಯೆ ಬರುತ್ತೆ ಯುದ್ಧ ಮಾಡಬೇಕು ಅಂತ ಹೇಳಿ ನೀವು ಓಡಿಸ್ರಿ, ಯಾವತ್ತೂ ಸಹ ಸೋಲಬೇಡಿ ಅಂತಾರೆ ಬಾಬ್ರಿ ಅವರು. ಕೆಲವು ಸಲ ಸೋಲು, ಕೆಲವು ಸಲ ಗೆಲುವು, ಈ ರೀತಿ ಇರುವೆಯ ಮಾರ್ಗದ ಪುರುಷಾರ್ಥ ಮಾಡಬಾರದಾಗಿದೆ. ಆ ರೀತಿ ಮಾಡಿದ್ರೆ ಇರುವೆಯ ಮಾರ್ಗದ ಪುರುಷಾರ್ಥ ಆಗ್ಬಿಡತ್ತೆ. ಈಗಂತೂ ತೀವ್ರಗತಿಯ ಪುರುಷಾರ್ಥ ಮಾಡುವ ಸಮಯವಾಗಿದೆ, ಹಾರುವ ಸಮಯವಾಗಿದೆ. ಅದಕ್ಕೋಸ್ಕರ ಮನನ ಶಕ್ತಿಯಿಂದ ಬುದ್ಧಿಯನ್ನ ಬಿಸಿ ಇಟ್ಟುಕೊಳ್ಳಿ. ಈ ಮನನ ಶಕ್ತಿಯಿಂದ ನೆನಪಿನ ಶಕ್ತಿಯಲ್ಲಿ ಮಗ್ನರಾಗಿರಬೇಕು. ಈ ಅನುಭವ ಸಹಜವಾಗತ್ತೆ. ಮನನ ಮಾಯಾಜೀತರು ಮತ್ತು ವ್ಯರ್ಥ ಸಂಕಲ್ಪಗಳಿಂದಲೂ ಸಹ ಮುಕ್ತರನ್ನಾಗಿ ಮಾಡುತ್ತೆ. ಎಲ್ಲಿ ವ್ಯರ್ಥ ಇರುವುದಿಲ್ಲ, ವಿಘ್ನ ಇರುವುದಿಲ್ಲ, ಅಲ್ಲಿ ಸಮರ್ಥ ಸ್ಥಿತಿ ಮತ್ತೆ ಲಗನ್ನಿನಲ್ಲಿ ಮಗ್ನವಾಗಿರುವ ಸ್ಥಿತಿ ಸ್ವತಃವಾಗಿಯೇ ಬಂದು ಬಿಡುತ್ತೆ. ಕೆಲವರು ಯೋಚಿಸ್ತಾರೆ ಬೀಜರೂಪ ಸ್ಥಿತಿ ಅಥವಾ ಶಕ್ತಿಶಾಲಿ ನೆನಪಿನ ಸ್ಥಿತಿ ಕಡಿಮೆ ಇರುತ್ತೆ ಅಂದ್ಬಿಟ್ಟು, ಅಥವಾ ಬಹಳ ಅಟೆನ್ಷನ್ ಕೊಟ್ಟ ನಂತರ ಅನುಭವ ಆಗತ್ತೆ ಅಂತ ಹೇಳುತ್ತಾರೆ. ಇದಕ್ಕೆ ಕಾರಣ ಮುಂದಿನ ಸಲ ಹೇಳಲಾಗತ್ತೆ. ಇದಕ್ಕೆ ಕಾರಣ ಹಿಂದೆಯೂ ಸಹ ತಿಳಿಸಲಾಗಿತ್ತು, ಲೀಕೇಜ್ ಇದೆ ಅಂತ ಹೇಳಿ. ಬುದ್ಧಿಯ ಶಕ್ತಿ ವ್ಯರ್ಥದ ಕಡೆ ಹರಿಯುತ್ತಿದೆ. ಕೆಲವು ಸಲ ವ್ಯರ್ಥ ಸಂಕಲ್ಪಗಳು ನಡೆಯುತ್ತೆ, ಕೆಲವು ಸಲ ಸಾಧಾರಣ ಸಂಕಲ್ಪಗಳು ನಡೆಯುತ್ತೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ ಆ ಸಂಕಲ್ಪದಲ್ಲಿ ಬುದ್ಧಿ ಬಿಸಿಯಾಗಿ ಇರುವುದು. ಇದಕ್ಕೆ ಹೇಳಲಾಗುತ್ತೆ ಸಾಧಾರಣ ಸಂಕಲ್ಪ ಎಂದು. ನೆನಪಿನ ಶಕ್ತಿ ಅಥವಾ ಮನನ ಶಕ್ತಿ ಯಾವುದು ಇರಬೇಕಾಗಿದೆ ಅದು ಇರುವುದಿಲ್ಲ. ತಮ್ಮನ್ನ ತಾವು ಖುಷಿ ಪಡಿಸ್ಕೊಳ್ತೀರ, ಇವತ್ತು ಯಾವುದೇ ಪಾಪಕರ್ಮವನ್ನ ಮಾಡಲಿಲ್ಲವೆಂದು. ಆದ್ರೆ ವ್ಯರ್ಥವಾಗಿಯೂ ಸಹ ಹೋಗಬಾರದು. ಯಾರಿಗೂ ದುಃಖವನ್ನು ಕೂಡ ಕೊಟ್ಟಿಲ್ಲ ಅಂತ ನೀವು ತಿಳ್ಕೊಳ್ತೀರಾ, ಆದ್ರೆ ಸಂಕಲ್ಪಗಳು ಏನು ವ್ಯರ್ಥವಾಗಿ ಹೋಯ್ತು ಅದು ಸಹ ನಡಿಬಾರ್ದು ಅಲ್ವಾ. ಸಮರ್ಥ ಸಂಕಲ್ಪ, ಸಮರ್ಥ ಸ್ಥಿತಿ, ಶಕ್ತಿಶಾಲಿ ನೆನಪು ಇತ್ತು, ಯಾರಿಗೂ ದುಃಖ ಕೊಟ್ಟಿಲ್ಲ ಸರಿ, ವ್ಯರ್ಥ ಆಗ್ಲಿಲ್ಲ ಸರಿ, ಸಮರ್ಥ ಸಂಕಲ್ಪ, ಸಮರ್ಥ ಸ್ಥಿತಿ, ಶಕ್ತಿಶಾಲಿ ಬಾಬ್ರವರ ನೆನಪು ಎಷ್ಟಿತ್ತು. ಒಂದು ವೇಳೆ ಅದೂ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಹೇಳಲಾಗುತ್ತೆ ಸಾಧಾರಣ ಸಂಕಲ್ಪಗಳೆಂದು. ಕರ್ಮ ಮಾಡ್ತೀರ ಆದ್ರೆ ಕರ್ಮ ಮತ್ತು ಯೋಗ ಜೊತೆ ಜೊತೆಯಲ್ಲಿ ಇರುವುದಿಲ್ಲ. ಕರ್ಮ ಕರ್ತರಾಗ್ತೀರ ಆದ್ರೆ ಕರ್ಮ ಯೋಗಿಗಳಾಗುವುದಿಲ್ಲ. ಆದ್ದರಿಂದ ಕರ್ಮ ಮಾಡ್ತಿದ್ರೂ ಸಹ
ಅಥವಾ ಮನನ ಶಕ್ತಿ, ಮಗ್ನ ಸ್ಥಿತಿಯ ಶಕ್ತಿ ಎರಡರಲ್ಲಿಯೂ ಸಹ ಒಂದು ಅನುಭೂತಿ ಸದಾ ಇರಬೇಕು. ಈ ಎರಡು ಸ್ಥಿತಿಗಳು ಶಕ್ತಿಶಾಲಿ ಸೇವೆ ಮಾಡಿಸುವ ಆಧಾರವಾಗಿದೆ. ಮನನ ಮಾಡುವಂತಹ ಅಭ್ಯಾಸವಿರುವ ಕಾರಣದಿಂದಾಗಿ ಯಾವ ಸಮಯದಲ್ಲಿ ಯಾವ ಅನುಭೂತಿ, ಬಲೆ ಬೀಜರೂಪ ಸ್ಥಿತಿಯಾಗಬಹುದು, ಪರಿಷ್ಠ ರೂಪದ್ದಿರಬಹುದು, ಯಾವುದನ್ನ ನೀವು ಮಾಡಲು ಬಯಸುತ್ತೀರಾ ಅದನ್ನು ಸಹಜವಾಗಿ ಮಾಡಬಹುದು. ಏಕೆಂದರೆ ಯಾವಾಗ ಜ್ಞಾನದ ಸ್ಮೃತಿ ಇರುತ್ತೆ ಆಗ ಜ್ಞಾನದ ಸ್ಮರಣೆಯಿಂದ ಜ್ಞಾನದಾತ ತಂದೆಯ ನೆನಪು ಸ್ವತಃವಾಗಿ ಇರುತ್ತೆ. ತಿಳ್ಕೊಂಡ್ರ ಅಂತಾರೆ ತಂದೆ, ಮನನ ಹೇಗೆ ಮಾಡಬೇಕು ಎಂಬುದು ಅರ್ಥ ಆಯ್ತಾ? ಹೇಳಲಾಯ್ತಲ್ವಾ, ಮನನದ ಬಗ್ಗೆ ಮತ್ತಷ್ಟು ತಿಳಿಸಲಾಗತ್ತೆ. ಇಂದು ಮನನ ಮಾಡುವ ವಿಧಿಯನ್ನ ತಿಳಿಸಲಾಯಿತು. ಮಾಯೆಯ ವಿಘ್ನಗಳಿಂದ ಸದಾ ವಿಜಯಿಗಳಾಗುವುದು ಅಥವಾ ಸದಾ ಸೇವೆಯಲ್ಲಿ ಸಫಲತೆಯ ಅನುಭವ ಮಾಡುವುದು, ಇದರ ಆಧಾರ ಮನನ ಶಕ್ತಿಯಾಗಿದೆ. ಸಂಜಾ ಗೊತ್ತಾಯ್ತಾ ಅಂತಾರೆ ಬಾಬರಿಯವರು. ಒಳ್ಳೆಯದು. ಸರ್ವ ಜ್ಞಾನ ಸಾಗರನ ಜ್ಞಾನಿತ್ವ ಆತ್ಮ ಮಕ್ಕಳಿಗೆ ಸದಾ ಮನನ ಶಕ್ತಿಯ ಮೂಲಕ ಸಹಜವಾಗಿ ಮಾಯಾಜೀತರಾಗುವ ಶ್ರೇಷ್ಠ ಆತ್ಮರಿಗೆ ಸದಾ ಮನನ ಶಕ್ತಿಯ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ಳುವಂತಹ, ಮನನದಿಂದ ಮಗ್ನ ಸ್ಥಿತಿಯ ಅನುಭವ ಮಾಡುವಂತಹ, ಸದಾ ಜ್ಞಾನರತ್ನಗಳ ಮೌಲ್ಯವನ್ನ ತಿಳಿದುಕೊಳ್ಳುವಂತಹ, ಸದಾ ಪ್ರತಿ ಕರ್ಮದಲ್ಲಿ ಜ್ಞಾನದ ಶಕ್ತಿಯನ್ನ ಕಾರ್ಯದಲ್ಲಿ ತೊಡಗಿಸುವಂತಹ, ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತಹ ವಿಶೇಷ ಅಮೂಲ್ಯ ರತ್ನಗಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು, ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಪಾರ್ಟಿ ಜೊತೆ ಅವ್ಯಕ್ತ ಬಾಪ್ದಾದಾರವರ ಮಾತುಕತೆ. ತಂದೆ ಹೇಳ್ತಾರೆ, ಸ್ವಯಂನ್ನ ತೀವ್ರ ಪುರುಷಾರ್ಥಿ ಆತ್ಮರೆಂದು ಅನುಭವ ಮಾಡ್ತೀರಾ? ಏಕೆಂದರೆ ಸಮಯ ಬಹಳ ತೀವ್ರ ಗತಿಯಿಂದ ಮುಂದುವರಿಯುತ್ತಿದೆ. ಹೀಗೆ ಸಮಯ ಮುಂದುವರಿಯುತ್ತಿದೆ, ಸಮಯಕ್ಕೆ ಅನುಗುಣವಾಗಿ ಗುರಿ ಮುಟ್ಟುವವರ ಸಹ ಯಾವ ಗತಿಯಿಂದ ನಡೆಯಬೇಕಾಗತ್ತೆ? ಸಮಯ ಕಡಿಮೆ ಇದೆ, ಪ್ರಾಪ್ತಿಗಳು ಜಾಸ್ತಿ ಮಾಡಿಕೊಳ್ಬೇಕಾಗಿದೆ ಅಂದಾಗ, ಸ್ವಲ್ಪ ಸಮಯದಲ್ಲಿ ಒಂದು ವೇಳೆ ಜಾಸ್ತಿ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದಾದ್ರೆ ತೀವ್ರ ಮಾಡಬೇಕು ಅಲ್ವಾ ಪುರುಷಾರ್ಥವನ್ನ? ಸಮಯವನ್ನ ನೋಡ್ತಾ ಇದ್ದೀರಾ ಮತ್ತೆ ತಮ್ಮ ಪುರುಷಾರ್ಥದ ಗತಿಯನ್ನು ಸಹ ತಿಳಿದುಕೊಂಡಿದ್ದೀರಾ ಅಂದಾಗ, ಸಮಯ ಒಂದ್ ವೇಳೆ ತೀವ್ರವಾಗಿ ಇದೆ, ನಿಮ್ಮ ಗತಿ ತೀವ್ರವಾಗಿ ತೀಕ್ಷ್ಣವಾಗಿ ಇಲ್ಲವೆಂದರೆ ಸಮಯ ಅಂದ್ರೆ ಅರ್ಥ ರಚನೆ ನೀವು ರಚಯಿತರಿಗಿಂತಲೂ ತೀಕ್ಷ್ಣವಾಗ್ಬಿಡತ್ತೆ. ರಚಯಿತನಿಗಿಂತಲೂ ರಚನೆ ತೀಕ್ಷ್ಣವಾಯಿತು ಅಂತ ಹೇಳಿದ್ರೆ ಅದು ಒಳ್ಳೆಯದು ಅಂತ ಹೇಳಲಾಗತ್ತ? ರಚನೆಗಿಂತಲೂ ರಚಯಿತ ಮುಂದೆ ಹೋಗ್ಬಿಡತ್ತೆ ಅಲ್ವಾ? ಸದಾ ತೀವ್ರ ಪುರುಷಾರ್ಥಿ ಆತ್ಮರಾಗಿ ಮುಂದುವರಿಯುವ ಸಮಯ ಇದಾಗಿದೆ. ಒಂದು ವೇಳೆ ಮುಂದುವರಿಯುತ್ತಾ ಏನಾದ್ರೂ ಸೈಡ್ ಸೀನ್ಸ್ ಅನ್ನ ನೋಡ್ತಾ ನಿಂತು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ನಿಲ್ಲುವಂತಹವರು ಸರಿಯಾದ ಸಮಯಕ್ಕೆ ಗುರಿಯನ್ನ ಮುಟ್ಟಲು ಸಾಧ್ಯವಾಗುವುದಿಲ್ಲ. ಯಾರಾದ್ರೂ ಮಾಯೆಯ ಆಕರ್ಷಣೆಗೆ ವಶರಾಗಿ ನಿಂತು ಬಿಟ್ರು ಅಂತ ಹೇಳಿದ್ರು ಆಗೋದಿಲ್ಲ. ತಂದೆ ಹೇಳ್ತಾರೆ, ಸೈಡ್ ಸೀನ್ಸ್ ನೋಡ್ತಾ ನಿಂತ್ಕೊಳ್ಳುವಂತಹವರು ಗುರಿಯನ್ನ ಹೇಗೆ ತಾನೆ ಮುಟ್ಟಲು ಸಾಧ್ಯ? ಆದ್ದರಿಂದ ಸದಾ ತೀವ್ರ ಪುರುಷಾರ್ಥಿಯಾಗಿ ಮುಂದುವರಿಯುತ್ತಾ ನಡೆಯಿರಿ. ಈ ರೀತಿಯೆಲ್ಲ ಸಮಯಕ್ಕೆ ತಲುಪುತ್ತೇವೆ ಅಂತ ಅಲ್ಲ, ಈಗಂತೂ ಸಮಯ ಇದೆ ಬಿಡಿ ಅಂತ ತಿಳ್ಕೊಳ್ಬೇಡಿ. ಈ ರೀತಿ ಯೋಚಿಸಿ ಒಂದು ವೇಳೆ ನಿಧಾನಗತಿಯಿಂದ ನಡೆದಿದ್ದೆ ಆದರೆ ಸಮಯಕ್ಕೆ ಮೋಸ ಹೋಗುತ್ತೀರ. ಬಹಳ ಕಾಲದ ತೀವ್ರ ಪುರುಷಾರ್ಥದ ಸಂಸ್ಕಾರ ಅಂತಿಮದಲ್ಲಿಯೂ ಕೂಡ ತೀವ್ರ ಪುರುಷಾರ್ಥದ ಅನುಭವವನ್ನು ಮಾಡಿಸುತ್ತೆ ಅಂದಾಗ, ಸದಾ ತೀವ್ರ ಪುರುಷಾರ್ಥಿಯಾಗಿರಿ. ಕೆಲವು ಸಲ ತೀವ್ರ ಪುರುಷಾರ್ಥಿ, ಕೆಲವು ಸಲ ಬಲಹೀನ ಪುರುಷಾರ್ಥಿ ಅಲ್ಲ.
ಇರುತ್ತೀನು ಅನ್ಕೊಳ್ಬೇಡಿ, ಸ್ವಲ್ಪ ಮಾತಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪವೂ ಕೂಡ ಬಲಹೀನರನ್ನಾಗಿ ಮಾಡ್ಬಿಡತ್ತೆ. ಇದಕ್ಕೆ ತೀವ್ರ ಪುರುಷಾರ್ಥಿ ಅಂತ ಹೇಳಿಕ್ಕಾಗುವುದಿಲ್ಲ. ತೀವ್ರ ಪುರುಷಾರ್ಥಿಗಳು ಎಂದಿಗೂ ನಿಲ್ಲುವುದಿಲ್ಲ, ಹಾರ್ತಿರ್ತಾರೆ. ಅಂದಾಗ ಹಾರುವ ಪಕ್ಷಿಯಾಗಿ ಹಾರುವ ಕಲೆಯ ಅನುಭವ ಮಾಡ್ತಾ ಹೋಗಿ, ಪರಸ್ಪರದಲ್ಲಿ ಸಹಯೋಗವನ್ನ ಕೊಟ್ಟು ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡ್ತಾ ನಡೆಯಿರಿ. ಎಷ್ಟೆಷ್ಟು ಅನ್ಯರ ಸೇವೆ ಮಾಡುತ್ತೀರಾ ಅಷ್ಟೆಷ್ಟು ಸ್ವಯಂನ ಉದ್ಮಂಗ ಉತ್ಸಾಹ ವೃದ್ಧಿ ಆಗ್ತಾ ಇರತ್ತೆ. ವಿದಾಯಿಯ ಸಮಯದಲ್ಲಿ ದಾದಿ ಜಾನಕಿಜಿರವರು ವಿದೇಶದಲ್ಲಿ ಹೋಗ್ಲಿಕ್ಕೆ ಬಾಬ್ ದಾದಾರವರಿಂದ ಚುಟ್ಟಿ ತಗೊಳ್ತಾ ಇದ್ರು. ಸೊ ತಂದೆ ಹೇಳ್ತಾರೆ, ದೇಶ ವಿದೇಶದಲ್ಲಿ ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ. ಎಲ್ಲಿ ಉಮಂಗ ಉತ್ಸಾಹ ಇರುತ್ತೆ ಅಲ್ಲಿ ಸಫಲತೆಯೂ ಸಹ ಆಗತ್ತೆ. ಸದಾ ಈ ಗಮನವಿರಬೇಕು, ಮೊದಲು ತಮ್ಮ ಉಮಂಗ ಉತ್ಸಾಹವಿರಬೇಕು, ಸಂಘಟನೆಯ ಶಕ್ತಿ ಇರಬೇಕು. ಸ್ನೇಹದ ಶಕ್ತಿ, ಸಹಯೋಗದ ಶಕ್ತಿ ಇತ್ತೆಂದರೆ ಸಫಲತೆ ಅದರ ಅನುಸಾರವಾಗಿ ಆಗ್ತಾ ಇರತ್ತೆ. ಇದಾಗಿದೆ ಭೂಮಿ. ಹೇಗೆ ಭೂಮಿ ಚೆನ್ನಾಗಿತ್ತೆಂದರೆ ಫಲವು ಸಹ ಚೆನ್ನಾಗಿರುತ್ತದೆ. ಒಂದು ವೇಳೆ ಟೆಂಪ್ರವರಿ ಭೂಮಿಯನ್ನ ಸರಿ ಮಾಡಿ, ಸ್ವಲ್ಪ ಸಮಯಕ್ಕೋಸ್ಕರ ಸರಿ ಮಾಡಿ ಬೀಜವನ್ನ ಬಿತ್ತಿದೀರಾ ಅಂತ ಹೇಳಿದ್ರೆ ಫಲವು ಸಹ ಸ್ವಲ್ಪ ಸಮಯಕ್ಕೋಸ್ಕರ ಸಿಗತ್ತೆ, ಸದಾಕಾಲಕ್ಕಾಗಿ ಫಲ ಸಿಗುವುದಿಲ್ಲ. ಅಂದಾಗ ಸಫಲತೆಯ ಫಲದ ಮುನ್ನ ಸದಾ ಭೂಮಿಯನ್ನ ಚೆಕ್ ಮಾಡಿಕೊಳ್ಳಿ. ಬಾಕಿ ಏನೆಲ್ಲ ಮಾಡ್ತಾ ಇದ್ದೀರಾ ಅದರ ಜಮಾ ಅಂತೂ, ಅಂದ್ರೆ ಏನ್ ಸೇವೆ ಮಾಡ್ತಾ ಇದ್ದೀರಾ ಅದರ ಪುಣ್ಯದ ಖಾತೆ ಅಂತೂ ಜಮಾ ಆಗ್ತಾನೆ ಇರತ್ತೆ. ಈಗ್ಲೂ ಸಹ ಖುಷಿ ಸಿಗ್ತಾ ಇರತ್ತೆ, ಮತ್ತೆ ಭವಿಷ್ಯಕ್ಕೂ ಸಹ ಜಮಾ ಆಗ್ತಾ ಹೋಗುತ್ತೆ. ಭವಿಷ್ಯದ್ದು ಇದ್ದೇ ಇದೆ. ಒಳ್ಳೆಯದು, ವರದಾನ, ಮುರಿಯುವುದು, ತಿರುಗಿಸುವುದು ಮತ್ತು ಜೋಡಿಸುವುದು, ತೋಡನ, ಮೋಡನ ಔರ್ ಜೋಡನ, ಈ ಮೂರು ಶಬ್ದಗಳ ಸ್ಮೃತಿಯ ಮೂಲಕ ಸದಾ ವಿಜಯಿ ಆಗಿರಿ. ವರದಾನದ ವಿಶ್ಲೇಷಣೆ, ಪೂರ್ತಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದ ಸಾರ ಈ ಮೂರು ಶಬ್ದಗಳಾಗಿದೆ. ಕರ್ಮ ಬಂಧನವನ್ನು ಮುರಿಯಬೇಕು, ತಮ್ಮ ಸ್ವಭಾವ ಸಂಸ್ಕಾರಗಳನ್ನ ಪರಿವರ್ತಿಸ್ಕೊಳ್ಬೇಕು, ಮತ್ತೆ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧಗಳನ್ನ ಜೋಡಿಸಬೇಕು. ಈ ಮೂರು ಶಬ್ದ ಸಂಪೂರ್ಣ ವಿಜಯಿಯನ್ನಾಗಿ ಮಾಡುತ್ತೆ. ಇದಕ್ಕಾಗಿ ಸದಾ ಇದೇ ಸ್ಮೃತಿ ಇರಬೇಕು. ಏನೆಲ್ಲ ಈ ನಯನಗಳಿಂದ ವಿನಾಶಿ ವಸ್ತುಗಳನ್ನ ನೋಡ್ತಾ ಇದ್ದೀವಿ, ಇದೆಲ್ಲವೂ ಸಹ ವಿನಾಶವಾಗ್ಬಿಡುತ್ತಿದೆ. ಅದನ್ನ ನೋಡ್ತಾ ಇದ್ರೂ ಸಹ ತಮ್ಮ ಹೊಸ ಸಂಬಂಧ, ಹೊಸ ಸೃಷ್ಟಿಯನ್ನ ನೋಡ್ತಾ ಇರಬೇಕು. ಆಗ ಎಂದಿಗೂ ಸಹ ಸೋಲಲು ಸಾಧ್ಯವಾಗುವುದಿಲ್ಲ. ಸ್ಲೋಗನ್, ಯೋಗಿಯ ಗುರುತಾಗಿದೆ ಸದಾ ಕ್ಲೀನ್ ಮತ್ತು ಕ್ಲಿಯರ್. ಓಂ ಶಾಂತಿ.